ಮೇನ್ ಸೆಂಟರ್ ಬಿಟ್ಟು ಇನ್ನ ಎಲ್ಲಾ ಥಿಯೇಟರ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಇನ್ನ ಒಂದ್ 20-30 ಬಿ ಸಿ ಸೆಂಟರ್ ನಾವು ಆಡ್ ಮಾಡ್ತಾ ಇದೀವಿ. ಸೊ ಮೊದಲನೇದಾಗಿ ಈ ರೆಕಾರ್ಡ್ ಸಿನಿಮಾ ನಿರ್ಮಾಣ ಮಾಡಿದ್ದಕ್ಕೆ ಮತ್ತೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಅರುಣ್ ಸರ್ ಮತ್ತೆ ಅವರ ಅಮ್ಮ ಅನಸೂಯಮ್ಮ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಹಾಗೆ ನಮ್ಮ ಚಿತ್ರಕ್ಕೋಸ್ಕರ 8-ಪ್ಯಾಕ್ ಮಾಡಿದಂತಹ ವಿನೋದ್ ಸರ್ ಅವ್ರಿಗೂ ನಾವು ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ನಮ್ಮ ಅಭಿಮನ್ ರಾಯ್ ಅವರು ತುಂಬಾ ಒಳ್ಳೆ ಸಾಂಗ್ನ ಕೊಟ್ಟಿದ್ದಾರೆ, ಅವರೂ ಕೂಡ ವಂದನೆಗಳನ್ನ ಹೇಳ್ತೀನಿ. ನಮ್ಮ ಜಯಾನಂದ್ ಕ್ಯಾಮ್ರಾಮನ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಹಾಗೆ ಚೈತ್ರಾ ರೆಡ್ಡಿ ಹೀರೋಯಿನ್ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅವರು ನಾನು ಈ ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕಾಮಿಡಿನ ತುಂಬಾ ಎಂಜಾಯ್ ಮಾಡ್ತಾ ಇದ್ರಿ ಸಿನಿಮಾದಲ್ಲಿ, ಕಂಟೆಂಟ್ ಚೆನ್ನಾಗಿರೋದ್ರಿಂದ ಜನ ರಿಸೀವ್ ಮಾಡಿದ್ದಾರೆ. ಚೆನ್ನಾಗಿದೆ ರಿಯಾಕ್ಷನ್ಸ್. ಆಕ್ಚುಲಿ ಈ ಎಲ್ಲಾ ಕಾಮಿಡಿಯನ್ಸ್ ನ ಹೊಸಬ್ರನ್ನ ಹಾಕಿದ್ವಿ, ಆ ಹೊಸಬ್ರು ಕಾಮಿಡಿಯನ್ಸ್ ತುಂಬಾ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನಮ್ದು ಆಕ್ಷನ್ ಸಿನಿಮಾ ಆಗಿರೋದ್ರಿಂದ ಬೇಸಿಕಲಿ ಬಿ ಸಿ ಸೆಂಟರ್ ಸ್ವಲ್ಪ ಜಾಸ್ತಿ ಚೆನ್ನಾಗಿದೆ ಸರ್. ಮೈಸೂರು ಚೆನ್ನಾಗಿದೆ, ಮಂಡ್ಯ ಚೆನ್ನಾಗಿದೆ, ಹಾಸನ ಚೆನ್ನಾಗಿದೆ, ದಾವಣಗೆರೆ ಚೆನ್ನಾಗಿದೆ, ಹುಬ್ಬಳ್ಳಿ ಚೆನ್ನಾಗಿದೆ, ಬಳ್ಳಾರಿ ಚೆನ್ನಾಗಿದೆ, ಮಂಗಳೂರು ಚೆನ್ನಾಗಿದೆ ಸರ್. ಆಮೇಲೆ ಮಂಗಳೂರು ರಮಾಕಾಂತಿ ಥಿಯೇಟರ್ ಒಳ್ಳೆ ಕಲೆಕ್ಷನ್ ಬರ್ತಾ ಇದೆ. ಹೋಗ್ತೀವಿ ಸರ್, ಈ ಎರಡನೇ ವಾರದ ಇದ್ರಲ್ಲಿ ಹೋಗ್ತೀವಿ. ಹಬ್ಬ ಏನಿದೆ ಹಬ್ಬ ಇದೆಲ್ಲ ಆ ಟೈಮಲ್ಲಿ ನಾವು ಒಂದು ರೌಂಡ್ ಹೋಗ್ತೀವಿ. ಎಲ್ಲ ನಿನ್ನೆ ಮೈಸೂರಿಗೆ ಹೋಗಿದ್ದೆ ನಾನು, ಶೂಟಿಂಗ್ ಆಗಿದೆ ಸರ್, ಹಂಗೆ ಹೋಗಿ ಥಿಯೇಟರ್ ವಿಸಿಟ್ ಮಾಡ್ಕೊಂಬಂದು ಚೆನ್ನಾಗಿದೆ ಮೈಸೂರು, ಚೆನ್ನಾಗಿದೆ. ಪ್ಲಾನಿಂಗ್ ಇರಲಿಲ್ಲ ಆ್ಯಕ್ಚುಲಿ, ನಾನು ಬರ್ತಿದ್ದೀನಿ ಅಂತ ಗೊತ್ತಿರಲಿಲ್ಲ, ಬಟ್ ಆದ್ರೂ ಚೆನ್ನಾಗಿತ್ತು. ಆದ್ಮೇಲೆ ಹೋದ್ಮೇಲೆ ಇನ್ನೂ ಜಾಸ್ತಿ ಆದರು ಪ್ರಾಬ್ಲಮ್. ಟೀಮ್ ಸೇಫ್ ಆಗಿದ್ದೀನಿ, ಎಷ್ಟು ವಾರ ಬೇಕಾಗ್ತದೆ ಹೇಗೆ? ಅದೇ ಸರಿ, ಕಂಟಿನ್ಯೂ ಆಗುತ್ತೆ. ಎಷ್ಟು ಥಿಯೇಟರ್ ಈಗ ಏನು ಥಿಯೇಟರ್ ಇದೆ, ಇದಿಷ್ಟು ಥಿಯೇಟರ್ ನೆಕ್ಸ್ಟ್ ವಾರ ಕಂಟಿನ್ಯೂ ಆಗ್ತಾ ಇದೆ. ಸೊ ಅದಾದ್ಮೇಲೆ ನಮ್ಗೇನಾಗುತ್ತೆ ಅಂದ್ರೆ ಇನ್ನು ಒಂದು 3 weeks ಬೇರೆ ಯಾವುದು ಸಿನಿಮಾ ರಿಲೀಸ್ ಇದೆ ಆಕ್ಷನ್ ಬೇಸ್ಡ್ ಅಂತಕ್ಕಂಥದ್ದು. ಸೊ ಹಾಗಾಗಿ ನಮ್ದೇ ಕಂಟಿನ್ಯೂ ಆಗುತ್ತೆ. ಮಾಲೆಗಳಲ್ಲಿ ಓಕೆ ಸರ್, ಚೆನ್ನಾಗಿದೆ, ಒಂದು 50% ಇದೆ. ಮಾಲೆಗಳಿಗಿನ್ನ ಬಿ ಸಿ ಸೆಂಟರ್ ಈ ಥಿಯೇಟರ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಕಲೆಕ್ಷನ್ಸ್ ಇದೆ. 55 ಮಧ್ಯಾಹ್ನ 1 ಗಂಟೆ ಈ ತರ ಕೊಟ್ಟಿದ್ರೆ, ಆಕ್ಚುಲಿ ಪ್ರೈಮ್ ಟೈಮ್ 4 ಗಂಟೆ ಅಥವಾ 7 ಗಂಟೆ ಕೊಟ್ಟಿದ್ರೆ ಸ್ವಲ್ಪ ಮಾಲ್ಗಳಲ್ಲಿ ಚೆನ್ನಾಗಿ ಹೋಗ್ತಾ ಇತ್ತು. ಕನ್ನಡ ಸಿನಿಮಾ ಅಂದ್ರೆ ಈ ತರ ಮಾಡ್ತಾರೆ ನೋಡಿ. ಇಲ್ಲ ಮಾತಾಡ್ತೀವಿ ಸರ್, ಇವಾಗ ಮಾತಾಡಿದೀವಿ ಒಂದ್ ರೌಂಡ್ ಆಗ್ಲೇ, ಜನ ಕಂಬೇಶ್ವರ ಹತ್ರ ಮಾತಾಡಿದ್ವಿ, ಇನ್ನೊಂದ್ ರೌಂಡ್ ಮಾತಾಡ್ತೀವಿ. ಎಲ್ರಿಗೂ ನಮಸ್ಕಾರ, ಈಗ ಕೂತ್ಕೊಂಡು ಮಾತಾಡಿ. ಒಂದ್ 2-3 ವರ್ಷದ ಹಿಂದ್ಗಡೆಯಿಂದ ಈಗ ತಗೊಂಡ್ರೆ ನನ್ಗೆ ಪ್ರತಿ ಸಲ ಏನಾಗೋದಂದ್ರೆ, ಸರ್ ನಿಮ್ ಪಿಕ್ಚರ್ ಅಲ್ಲಿ ಹಾಡುಗಳು ಸೂಪರ್ ಬಿಡಿ ಸರ್ ಅನ್ನೋ ಮಾತು ಮಾತ್ರ ಕೇಳಿದಾಗ ನನಗೊಂಥರ ಖುಷಿ ಆಗ್ತಾ ಇರ್ಲಿಲ್ಲ, ಬೇಜಾರಾಗೋದು ಅಂದ್ರೆ ಹಾಡುಗಳು ಮಾತ್ರ ಚೆನ್ನಾಗಿದೆಯಾ ಪಿಕ್ಚರ್ ಅಲ್ಲಿ ಅಂತ. ಆದ್ರೆ ಒಂದೂವರೆ ವರ್ಷ ಗ್ಯಾಪ್ ಕೂಡ ಕೊಟ್ಟೆ ನಾನು, ಅಂದ್ರೆ ನನ್ನ ಬದಲಾಯಿಸ್ಕೊಂಡಿಲ್ಲ ಅಂದ್ರೆ ಸಿಕ್ಕ ಸಿಕ್ಕಿದ ಪಿಕ್ಚರ್ ಗಳೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತೇಳಿ. ಅದೇ ಟೈಮ್ಗೆ ನಮ್ಮ ಮಹೇಶ್ ಅವರು ರಗಡ್ ಪಿಕ್ಚರ್ ಬಂತು, ವಿನೋದ್ ಸರ್ ಅದನ್ನು ಗೊತ್ತಾಯ್ತು, ನಮ್ಮ ನಿರ್ಮಾಪಕರನ್ನು ಮೀಟ್ ಮಾಡಿದ್ವಿ. ಸೊ ಆಕ್ಚುಲಿ ನನಗೆ ಈ 2019 ಒಳ್ಳೆ ಓಪನಿಂಗ್ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಂದು ನಿಜವಾದ ಇನ್ನಿಂಗ್ ಸ್ಟಾರ್ಟ್ ಆಗಿರೋದು ಇಲ್ಲಿಂದ. ರೀಸನ್ ಎಲ್ಲ ನನ್ನ ಪ್ರೀವಿಯಸ್ ಫಿಲಮ್ಸ್ ಎಲ್ಲ ಇದು ಲವ್ ಸ್ಟೋರೀಸ್ ಆಗೋಯ್ತು. ಸೊ ಇದೊಂದು ಮಾಸ್ ಎಂಟ್ರಿ ರಗಡ್ ಅಂತ ಹೇಳಿದ್ರು ನಾಗೇಂದ್ರಣ್ಣ ಅವರು. ಸೊ ಇದೇನು ಅಂತಂದ್ರೆ ಮೊದಲೇ ನನ್ನ ಮ್ಯಾಸಿವ್ ಹಿಟ್ ಫಿಲಮ್ ಅಂತ ಹೇಳಕ್ ಬಹಳ ಖುಷಿ ಆಗ್ತಾ ಇದೆ ನನಗೊಂದು. ಸೊ ಇದರಲ್ಲಿ ಈ ಪಿಕ್ಚರ್ ಅಲ್ಲಿ ಹೊರಗಡೆ ಬಂದಂತ ಆಡಿಯನ್ಸ್ ಬಾಯಲ್ಲಿ ಕೇಳಿದ್ದೇನಂದ್ರೆ ಪಿಕ್ಚರ್ ಸೂಪರ್ ಸರ್ ಅಂತ. ಸೊ ಇದೇನಂದ್ರೆ ಅಲ್ಲಿ ನಮ್ಗೆ ಪಿಕ್ಚರ್ ಸೂಪರ್ ಅಂದಾಗ ನಾವೆಲ್ಲರೂ ಗೆದ್ದಿದ್ದೀವಿ ಟೀಮ್ ಅನ್ನೋದೊಂದು ಖುಷಿಯಾದ ಸಂಗತಿ. ಸೊ ಇಲ್ಲಿ ಒಂದ್ ಯಾವ್ದೋ ಒಂದ್ ಪರ್ಟಿಕ್ಯುಲರ್ ಆಗಿ ಚೆನ್ನಾಗಿದೆ, ಒಂದ್ ಅದು ಚೆನ್ನಾಗಿದೆ ಅಂದಾಗ ಇನ್ ಮಿಕ್ಕಿ ಚೆನ್ನಾಗಿಲ್ಲ ಅನ್ನೋ ತರ ಆಗ್ಬಿಡತ್ತೆ. ಸೊ ಇದ್ರಲ್ಲಿ ಪಿಕ್ಚರ್ ಸೂಪರ್ ಅಂತ ಹೇಳಿದಾಗಲೇ ಬಹಳ ಸಂತೋಷ ಆಗೋಯ್ತು. ಸೊ ಹಾಗೆ 3 ಜನ ಹೀರೋಗಳಿದ್ದಾರೆ ಆಕ್ಚುಲಿ, ಅದ್ರಲ್ಲಿ 3 ಜನನು ಇಂಪಾರ್ಟೆಂಟ್ ಹೀರೋಗಳೇ. ನಮ್ ಮಹೇಶ್ ಗೌಡ್ರು, ನಮ್ ಪ್ರೊಡ್ಯೂಸರ್ ಅರುಣ್ ಸರ್, ಮತ್ತೆ ಇವ್ರ ಫ್ರಂಟ್ ಲೈನ್ ಅಲ್ಲಿ ಬಂದು ವಿನೋದ್ ಸರ್ ಬಂದು ಅಷ್ಟು ಹಾರ್ಡ್ ವರ್ಕ್ ಮಾಡಿ ಹೇಳಿದ್ನಲ್ಲ, ನಾ ಬಂದು ಸುಮಾರು ಆಕ್ಷನ್ ಪಿಕ್ಚರ್ ಅಂದ್ರೆ ಪೂಜಾರಿ ಭಕ್ತ ಮಾಡಿದ್ವಿ, ಅದು ನಮ್ಗೆ ಹಿಟ್ ಆಗದೆ ಇದ್ರಿಂದ ನಂದು ಆಕ್ಷನ್ ಪವರ್ ಮ್ಯೂಸಿಕ್ ಹೆಂಗಿರುತ್ತೆ ಅಂತ ಗೊತ್ತಾಗ್ಲಿಲ್ಲ. ಬಟ್ ಇದ್ರೊಳಗಡೆ ಆಕ್ಚುಲಿ ಕೆಲವರು ಬರೀ ಸೌಂಡ್ ನ ರೆಕಾರ್ಡ್ ಮಾಡ್ಕೊಡಕ್ ಕಳಿಸಿದ್ದಾರೆ ನನಗೆ, ಅದೇ ಫೈಟ್ಸ್ ಬಂದಾಗ ಹೆಂಗ್ ರಿಯಾಕ್ಟ್ ಮಾಡ್ತಾರೆ, ಸಾಂಗ್ಸ್ ಬಂದಾಗ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಆಡಿಯನ್ಸ್ ಅಂತ ಅನ್ನೋದು. ಅದನ್ನ ಕೇಳಿ ನನಗೆ ಬಹಳ ಎಷ್ಟು ಅಂತಂದ್ರೆ ತುಂಬಾ ಈ ತರ ವಿಸಿಲ್ಗಳೆಲ್ಲ ಕೇಳಿ ಬಹಳ ಇದಾಗಿತ್ತು ನನಗೆ. ನೋಡಿ ಸುಮ್ಮನೆ ಒಂದು ಪ್ಲೇ ಮಾಡ್ತೀನಿ, ಇದು ಹೀರೋ ಇಂಟ್ರೊಡಕ್ಷನ್. ಯಾರ
ಸೋಷಿಯಲ್ ಮೀಡಿಯಾದಲ್ಲಿ ಡೌನ್ಲೋಡ್ ಮಾಡೋರು ಆಕ್ಚುಲಿ ಬಂದು ಸಂಡೇ ಯಾರೋ ರೆಕಾರ್ಡ್ ಮಾಡಿ ಕಳಿಸಿದ್ದಾರೆ ಈಗ ನಿನ್ನೆ ಸಂಡೇದು. ಸೊ ಈ ತರ ಈ ತರದ ವಿಸಿಲ್ಸ್ ಎಲ್ಲ ಕೇಳಿ ನನಗೆ ಬಹಳ ವರ್ಷಗಳೇ ಆಗಿತ್ತು ಅಂತ ಹೇಳ್ಬೋದು. ಈಕ್ವಲ್ ರೆಸ್ಪಾನ್ಸ್ ಅಂದ್ರೆ ಒಂದಕ್ಕಿಂತ ಒಂದು ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತಾ ಇರೋದ್ರ ಒಂದು ಜೊತೆಗೆ ಬಂದು ಕಾಮಿಡಿ ಎಂಟರ್ಟೈನ್ಮೆಂಟ್. ಆಮೇಲೆ ಕೆಲವರು ನನಗೆ ಮೆಸೇಜ್ ಮಾಡಿದ್ದಾರೆ ಅದರಲ್ಲಿ ಲಾಸ್ಟ್ ಎಂಡಿಂಗ್ ಅಲ್ಲಿ ತುಂಬಾ ಹಾರ್ಡ್ ಟಚ್ ಆಯ್ತು ಸರ್, ಲಿಟ್ರಲಿ ಐ ಆಮ್ ಕ್ರೈಯಿಂಗ್ ಅಂದ್ಬಿಟ್ಟು ಮೆಸೇಜ್ ಕೊಡೋದಿದೆ ನನ್ನ ಹತ್ರ. ನೀವು ಲೈವ್ ಅಲ್ಲಿ ಹಾಡಾಡಿ ನನಗೆ ಅಂತ ಅದು ಆಕ್ಚುಲಿ ಕ್ಲೈಮ್ಯಾಕ್ಸ್ ಅಂತ ಕೂಡ ನಾನು ಒಂದು ಪ್ಯಾಥೋಸ್ ಹಂಗೆ ಹಾಡಿದ್ದೀನಿ ಕೇಳಿದ್ರೆ ಓದಿ ಅಂತ. ನಮ್ಗೆಲ್ಲೋ ಒಂದ್ ಕಡೆ ಡೌಟ್ ಇತ್ತು ಇಷ್ಟು ಮ್ಯಾಸಿವ್ ಆಗಿರೋ ಫಿಲಮ್ ಅಲ್ಲಿ ಎಲ್ಲೋ ಸ್ವಲ್ಪ ಸೆಂಟಿಮೆಂಟ್ ಲಾಸ್ಟ್ ಅಲ್ಲಿ ಬಂದ್ರೆ ಏನಾದ್ರು ಡಿಸ್ಟರ್ಬ್ ಆಗ್ಬೋದಾ ಅಂತ ಅಂದ್ಬಿಟ್ಟು ಫಸ್ಟ್ ಮೂವಿ ಸ್ಟಾರ್ಟ್ ಆದಾಗಿಂದ ಹಿಡಿದು ಲಾಸ್ಟ್ ವಿನೋದ್ ಸರ್ ಎಕ್ಸಿಟ್ ಕೊಡ್ತಾರೆ ಫಿಲಮ್ ಅಲ್ಲಿವರೆಗೂ ಕೂಡ ಯಾರು ಕೂಡ ಕದಲ್ದೆ ಕೂತಿರ್ತಾರೆ. ಯಾರು ಮಧ್ಯದಲ್ಲಿ ಒಬ್ಬೊಬ್ರು ಫೋನ್ ಬಂದಾಗ ಎದ್ದೋಗ್ತಾರೆ ವಿನ ಒಬ್ಬರು ಎದ್ದೋಗಿದ್ ನಾನು 4 ಶೋಲು ನಾನು ನೋಡ್ಲಿಲ್ಲ. ಸೊ ಅಲ್ಲೇ ನಾವು ಗೆದ್ದಿದೀವಿ ಅನ್ನೋಂತ ಎಲ್ಲ ಪಾಯಿಂಟ್ಸ್ ಸಿಕ್ತಾರೆ. ಯಾಕಂದ್ರೆ ಏನ್ ಬೋರ್ ಹೊಡೆದ್ರು ಎದ್ದೋಡಕ್ ಶುರು ಮಾಡ್ತಾರೆ ಜನಗಳು ಬಂದು. ಆಮೇಲೆ ಒಂದೆರಡು ವಿಷಯ ನಾನು ನನ್ನ ಇಲ್ಲಿ ಪ್ರತಿ ಸಲ ಏನಾಗುತ್ತೆ ಅಂತಂದ್ರೆ ನಾನು ಸ್ವಲ್ಪ ತುಂಬಾ ಹೊಸಬ್ರ ಜೊತೆ ಕೆಲಸ ಮಾಡಿದಾಗ ಕೆಲವು ವಿಷಯಗಳನ್ನ ನಿಮ್ ಮುಂದೆ ತರಕ್ ಕಷ್ಟ ಆಗುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೆಲವು ಎರಡು ವಿಷಯಗಳನ್ನ ಹೇಳ್ತೀನಿ. ಆಕ್ಚುಲಿ ಇದ್ರ ಬಗ್ಗೆ ಯಾರು ಮಾತಾಡ್ಬೇಕು ಏನೋ ಗೊತ್ತಿಲ್ಲ. ನಾನು ಬೇಸಿಕಲಿ ಟೆಕ್ನಿಷಿಯನ್, ನನ್ನೊಂದು ಪ್ರೊಡಕ್ಷನ್ ಪ್ರೊಡ್ಯೂಸರ್ ಸೈಡ್ ಇಂದನು ಮಾತಾಡ್ಬೋದು ಅಥವಾ ಚೇಂಬರ್ ಸೈಡ್ ಇಂದನು ಮಾತಾಡ್ಬೋದು. ಗಾಂಧಿನಗರದಲ್ಲಿ ಇರುವಂತ ಸುಮಾರು ಥಿಯೇಟರ್ಗಳು ಇದಾವೆ. ಯಾವ ಥಿಯೇಟರ್ಲ್ಲೂ ಸ್ಕ್ರೀನು ಚೆನ್ನಾಗಿಲ್ಲ, ಸೌಂಡು ಚೆನ್ನಾಗಿಲ್ಲ. ಎಷ್ಟೋ ಜನ ನಂಗೆ ಫೋನ್ ಮಾಡಿ ಸರ್ ಇಲ್ಲಿ ಕೇಳಿದ್ವಿ ಬಟ್ ನಮ್ಗೆ ಸಮಾಧಾನ ಆಗ್ತಾ ಇಲ್ಲ, ಎಲ್ಲರೂ ಮಾಲ್ಗಳಲ್ಲಿ ನೋಡಬೇಕು ಅಂತೇಳಿ. ಮಾಲ್ಗಳಲ್ಲಿ ನೋಡಿದ್ರೆ 1:30 ಇರುತ್ತೆ, ಯಾವಾಗ 2 ಗಂಟೆ 12:50 ಇರುತ್ತೆ ನಮ್ಮ ಶೋ. ಸೊ ಇಲ್ಲಿಂದ ನೋಡಕ್ಕಾಗತ್ತೆ. ಅದೊಂದು ಎ ಸೆಂಟ್ರಲ್ ಆಗಿರುವಂತ ಪ್ರಾಬ್ಲಮ್. ಸೊ ಈಗ ನಿರ್ದೇಶಕರು ನಮ್ಗೆ ಹೊಸಬ್ರು, ನಿರ್ಮಾಪಕರು ಹೊಸಬ್ರು, ಪಾಪ ಅವರು ಯಾವ ಟೆಕ್ನಿಕಲ್ ಅನ್ನು ಮಾಡ್ಬೇಕಂತ ಗೊತ್ತಾಗಲ್ಲ ಬಂದು. ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ಕೂಡ ನಮ್ಗೆ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಬಿ ಸಿ ಸೆಂಟ್ರಲ್ ಅಂತೂ ರಾಕಿಂಗ್ ಅಂತ ಹೇಳ್ತೀವಲ್ಲ, ಆ ರೇಂಜ್ಗೆ ಇವಾಗ 9 ಪಿಕ್ಚರ್ ರಿಲೀಸ್ ಆದ್ರೂ ಕೂಡ ಟಾಪ್ ಲಿಸ್ಟ್ ಅಲ್ಲಿ ನಮ್ದು ಓಡ್ತಾ ಇದೆ. ಎಲ್ಲರೂ ಫೋನ್ ಮಾಡಿ ಪ್ರತಿಯೊಬ್ರು ಹೇಳ್ತಾರೆ ಸರ್ ರಗಡ್ ಸೂಪರ್ ಹಿಟ್ ಸೂಪರ್ ಹಿಟ್ ಸೂಪರ್ ಹಿಟ್ ಅಂತ. ಆ ಖುಷಿಲಿ ಎಲ್ಲರೂ ಇದೀರಿ ಬಟ್ ಸ್ಟಿಲ್ ಎ ಸೆಂಟ್ರಸ್ ಅಲ್ಲಿ ಪ್ರೈಮ್ ಟೈಮ್ ಅಂತ ಹೇಳಿದ್ರು ನಮ್ ಜಗದೀಶ್ ಅವರು ಹೇಳ್ತಾ ಇದ್ರು. ಪ್ರೈಮ್ ಟೈಮ್ ಅಂತ ಕೊಡ್ಲೇಬೇಕು ಅಂತ ಒಂದು ರೂಲ್ ತಂದಿದಾರಂತೆ. ಆಯ್ತಾ, ಅದು ನಮ್ಗೆ ಗೊತ್ತಿಲ್ಲ ಬಟ್ ಯಾವ ಪ್ರೈಮ್ ಟೈಮ್ ಅಲ್ಲಿ ಗೋಪಾಲನ್ ಮಾಲಲ್ಲಿ 1:30 ಶೋ ಒಂದು ಬಿಟ್ರೆ ಇನ್ ಯಾವ ಥಿಯೇಟರ್ ಅಲ್ಲೂ ಕೂಡ 4 ಗಂಟೆ ಶೋ ಆಗ್ಲಿ 7 ಗಂಟೆ ಶೋ ಆಗ್ಲಿ ನಮ್ಗೆ ಕೊಟ್ಟಿಲ್ಲ. ಬರೀ 12:50 1 ಗಂಟೆ ರಾತ್ರಿ 9:45. ನಾಗೇಂದ್ರಣ್ಣ ಏನೋ ಹೇಳ್ತಾ ಇದ್ರು, ಏನ್ ಹೇಳಕ್ ಮುಂಚೆ ಆಮೇಲೆ ಮಲಗದ ಮೇಲೆ ಅಂತ ಕೊಟ್ಟಿದ್ದಾರೆ ಶೋಗಳನ್ನ ಅನ್ನೋ ತರ ಏನೋ ಹೇಳ್ತಿದ್ರು. ಸೊ ಈ ತರ ಇದೆ. ನನ್ನ ಹೆಸರು ನಾಗರಾಜ್ ಸಿದ್ದೆ ಅಂತೇಳಿ, ಕಾರವಾರದವನು. ನಾನು ಫಸ್ಟ್ ಮೈಸೂರು ಅವ್ರಿಗೆ ಭೇಟಿಯಾಗಿದ್ದು 2011 ಡಿ ಬಾಸ್ ಅವ್ರ ಸಿನಿಮಾ ಚಿಂಗಾರಿಯಲ್ಲಿ. ಸೊ ಆವಾಗ ಅವ್ರಿಗೆ ಪರಿಚಯ ಮಾಡ್ಕೊಂಡು ಅವತ್ತಿಂದ ಅವ್ರ ಜೊತೆಗೆ ಅಂದ್ರೆ ಮಾತಾಡ್ತಾ ಇದ್ದೆ, ಸರ್ ನನಗೂ ಒಂದು ಒಳ್ಳೆ ಅವಕಾಶ ಕೊಡಿ, ನಾನು ಸ್ಕ್ರೀನ್ ಮೇಲೆ ಬರಬೇಕು ಅಂತೇಳಿ. ಸೊ ಅವರು ನಮಗೆ ಈ ರಗಡ್ ಸಿನಿಮಾದಲ್ಲಿ ಅದು ವಿನೋದ್ ಸರ್ ಜೊತೆ ಅವಕಾಶ ಮಾಡಿಕೊಟ್ಟು ನಾನು ತುಂಬಾ ಖುಷಿ ಆಯ್ತು. ಜನನು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ಬೇಕು ಮಾಡ್ತೇನೆ. ಎಸ್ಪೆಷಲಿ ಇವತ್ತು ನಾನು ಶೂಟಿಂಗ್ ಕ್ಯಾನ್ಸಲ್ ಮಾಡಕ್ ಅಷ್ಟು ಟ್ರೈ ಮಾಡಿದೆ. ವರದ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ ಪ್ರಕಾಶ್ ಅಂಪಲಿ ಅವ್ರ ಜೊತೆ. ಉದಯ ಪ್ರಕಾಶ್ ಅಂತಾರೆ, ನಮ್ಗೆ ಗೊತ್ತಿರುತ್ತೆ. ಇದಕ್ಕೆ ಮುಂಚೆ ಡಿ ಕೆ ಅದಾದ್ಮೇಲೆ ಆಟೋ ರಾಜ ಇದೆಲ್ಲ ಮಾಡಿದ್ದಾರೆ. ಸೊ ಸತತವಾಗಿ 20 ಸೆಕೆಂಡ್ ಸ್ಟಾರ್ಟ್ ಆಗಿದ್ದು ಒಂದು ಸಂಡೇನೂ ಗ್ಯಾಪ್ ಬಿಡದೆ ಶೂಟಿಂಗ್ ಮಾಡ್ತಾನೆ ಇದ್ದಾರೆ. ಮೊನ್ನೆ ಮೈಸೂರಿಗೆ ಹೋಗಿದ್ವಿ, ಮೈಸೂರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇದು ಮೇಲ್ಕೋಟೆ ಶೂಟಿಂಗ್ ಮಾಡಿ ಬಿಸಿಲು ಅದಾದ್ಮೇಲೆ ತಿರ್ಗಾ ಅಲ್ಲಿ ಕಂಪ್ಲೀಟ್ ಆ ಪ್ಯಾಲೇಸ್ ಸುತ್ತಮುತ್ತ ಮೈನ್ ಸರ್ಕಲ್ ಎಲ್ಲ ಮಾಡ್ಕೊಂಡು ಇವತ್ತು ಮಾಗಡಿ ರೋಡಲ್ಲಿ ಫೈಟ್ ನಡೀತಾ ಇದೆ. ಮೊನ್ನೆಯಿಂದ ಅವನ ಫೈಟ್ ನಡೀತಾ ಇದೆ. ನಾನು ನಮಗೂ ರಿಕ್ವೆಸ್ಟ್ ಮಾಡಿದೆ, ಸರ್ ಇವತ್ತು ಒಂದು ದಿನ ಪ್ರೆಸ್ ಮೀಟ್ ಇದೆ ಬಿಟ್ಬಿಡಿ ಅಂತೆಲ್ಲ. ನಮಗೂ ಕಷ್ಟ ಇದೆ ಬಿಕಾಸ್ ಟೈಟ್ ಶೆಡ್ಯೂಲ್ ಕೆಲಸ ಮಾಡ್ತಾ ಇದೆ. ತಂದೆ ಕ್ಯಾರೆಕ್ಟರ್ ಚರಣ್ ರಾಜ್ ಅವ್ರು ಮಾಡ್ತಾ ಇದ್ದಾರೆ. ಸೊ ಫೈಟರ್ಸ್ ಒಂದು ಜನ ಫೈಟರ್ಸ್ 15 ಜನ ಜೂನಿಯರ್ಸ್ ಎಲ್ಲರನ್ನ ಇಟ್ಕೊಂಡು ಒಂದು ಸಾ ಮಿಲ್ ಕೆಲಸ ಮಾಡ್ತಾ ಇದಾರೆ. ರೋಪ್ ಶಾಟ್ ಒಂದಿತ್ತು, ಸರಿ ನಾವು ಪ್ಲಾನ್ ಮಾಡಿದ್ವಿ ಕರೆಕ್ಟ್ ಆಗಿ. ಸೊ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದ್ ಕೆಲಸ ಮಾಡಿ ಸರ್, ನಾನು ಬಿಟ್ಕೊಡ್ತೀನಿ ಒಂದು 2 hours, ನಾನು ಬಿಟ್ಟು 2 hours ಬಿಫೋರ್ ಆಗಿ ಬಂದ್ಬಿಡಿ ಅಂತ. ಸರ್ ಬೆಳಗ್ಗೆ 6:30 ವಿತ್ ಮೇಕಪ್, ಬೆಳಗ್ಗೆ ನಾನು ಹೋಗಿದ್ದೀನಿ. ಆಕ್ಚುಲಿ ಜನರೇಟರ್ ಬಂದಿರಲಿಲ್ಲ, ಸರಿ ನಾವು ಹೋಗಿ ರೆಡಿ ಆಗಿ ಸರ್ ವೇಟ್ ಮಾಡಿ ಅಂತೇಳಿ ಜನರೇಟರ್ ಬಂದ್ಮೇಲೆ ಶೂಟಿಂಗ್ ಮಾಡಿ ಒಂದು ರೋಪ್ ಶಾಟ್ ಒಂದಿತ್ತು ಒಂಚೂರು ಇದೆಲ್ಲ ತರಿಸ್ಕೊಂಡು ಸರಿ ಮಾಡಬೇಕಾಗಿತ್ತು. ರೋಪ್ ಶಾಟ್ ಮುಗಿಸ್ಕೊಂಡು ಅಲ್ಲಿಂದ ಮಾಗಡಿ ರೋಡಿಂದ ತಿರ್ಗಾ ಅಲ್ಲಿ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರಿ ಅಂತ ದಯವಿಟ್ಟು ಕ್ಷಮಿಸಿ, ವೆರಿ ಸಾರಿ, ಸಾರಿ ಫಾರ್ ದಟ್. ಅಂಡ್ ರಗಡ್ ಬಗ್ಗೆ ಮಾತಾಡಬೇಕು ಅಂದ್ರೆ ಐ ರಿಯಲಿ ಥ್ಯಾಂಕ್ ನಮ್ಮ ಅರುಣ್ ಸರ್, ಒಂದೊಳ್ಳೆ ಸಿನಿಮಾ ಕೊಟ್ಟರು. ಸೊ ಫಸ್ಟ್ ಇಂದ ನಾನು ಹೇಳ್ಕೊಂಬಂದೆ, ಮೊನ್ನೆನೂ ಆಕ್ಚುಲಿ ಹಾಡಿ ರಿಲೀಸಲ್ಲಿ ಹೇಳಿದ್ದೆ ನಾನು, ಸಿನಿಮಾ ಮಾತಾಡಲಿ ನಾವು ಮಾತಾಡಬಾರ್ದು ಹೆಚ್ಚಾಗಿ ಅಂತೇಳಿ. ಇವತ್ತು ಸಿನಿಮಾ ಪ್ರೇಕ್ಷಕರು ಯಾರೇ ನೋಡಿರಲಿ, ಎಷ್ಟು ಜನ ನೋಡಿರಲಿ, ಯಾರೇ ನೋಡಿರಲಿ, ಅಂಡ್ ನೋಡದೆ ಇರೋರು ಸುಮಾರು ಜನ ನಮ್ಮ ಜಿಮ್ಮಲ್ಲೆಲ್ಲ ಬಂದು ಹೇಳ್ತಾರೆ, ಸರ್ ನಮ್ಮ ಹುಡುಗಲ್ಲ ನೋಡ್ಕೊಂಬಂದ್ರು ತುಂಬ ಚೆನ್ನಾಗಿದೆ ಅಂತ ಸಿನಿಮಾ. ಆ್ಯಕ್ಚುಲಿ ನಾವು ನಿಮ್ಮ ಬಾಡಿ ನೋಡೋಕ್ಕೆ ಹೋಗ್ತೀವಿ, ಜಿಮ್ಮಲ್ಲಿ ಎಲ್ಲರೂ ಅದನ್ನೇ ಹೇಳಿದ್ದು. ಸರ್ ನಾವು ಹೋಗಿ ನೋಡಿದ್ದೆ ಬಾಡಿ ನೋಡೋಕ್ಕಷ್ಟೇ, ಬಟ್ ನಮಗೆ ಬೇರೆದೊಂದು ಟಿಂಟೆ ತೋರಿಸಿದ್ವಿ. ಹೊರಗಡೆ ಬರ್ಬೇಕಾದ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನಗಿಸ್ತಾನೆ ಇರ್ತೀರ, ಆಮೇಲೆ
ನಮ್ ನಾಗರಾಜನ್ನ ಮಾತ್ರ ತುಂಬಾ ಇಷ್ಟಪಟ್ರು, ಯಾಕಂದ್ರೆ ನಾನು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೆ ಫಸ್ಟ್ ಇಂದ. ನಾನು ನಾನು ಮಹೇಶ್ ಸರ್ ಬಗ್ಗೆ ಆಮೇಲೆ ಹೇಳ್ತೀನಿ, ಅಭಿಮಾನ್ ಸರ್ ಬಗ್ಗೆ ತುಂಬಾ ಹೇಳೋದಿದೆ. ಒಬ್ಬ ಒಳ್ಳೆ ಕಲಾವಿದ ಸರ್ ಆಕ್ಚುಲಿ ಅವ್ನು ನಾಗರಾಜು. ಟೈಮಿಂಗ್ ತುಂಬಾ ಚೆನ್ನಾಗಿದೆ. ಏನಕ್ಕೆ ಟೈಮಿಂಗ್ ತುಂಬಾ ಚೆನ್ನಾಗಿದೆ ಅಂದ್ರೆ ಅವನಿಗೆ ಈ ಡಸಂಟ್ ನೋ ಆಕ್ಚುಲಿ, ತುಂಬಾ ಆಕ್ಟಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ ಇರೋ ಫ್ಯಾಕ್ಟ್. ಈಸ್ ಅ ನ್ಯಾಚುರಲ್ ಆಕ್ಟರ್ ಅಂತ ಅವನ್, ನಾವು ಏನೇ ಹೇಳ್ಕೊಟ್ರು ಅವನ್ ನ್ಯಾಚುರಲ್ ಆಗಿ ಅದೇ ಬರೋದು. ಹೆಂಗ್ ಅದು ಡೈಲಾಗ್ಸ್ ಎಲ್ಲ ನೋಡಿರ್ಬೋದು, ಸರ್ ನೀವು ಬಿಟ್ರೆ ಅಷ್ಟೇ ನಾನು ಹೊರಗಡೆ ಬಿಟ್ರೆ ಇನ್ನೊಂದು 10 ಜನ ಪೊಲೀಸ್ ಅವ್ರನ್ನ ಸಾಯಿಸ್ತೀವಿ ಅಂತೆಲ್ಲ. ತುಂಬಾ ಎಂಜಾಯ್ ಮಾಡೋರು. ಆಕ್ಚುಲಿ ನಾನು ಎಂಜಾಯ್ ಮಾಡ್ತಾ ಇದ್ದೆ ಶೂಟಿಂಗ್ ಟೈಮಲ್ಲಿ, ಎಂಜಾಯ್ ಮಾಡ್ತಾ ಇದ್ದೆ. ಅಷ್ಟು ಜನರಲ್ಲಿ ನಾನು ಐ ಜಸ್ಟ್ ಪಾಯಿಂಟೆಡ್ ಔಟ್ ದಿಸ್ ನಾಗರಾಜ್ ಅಂಡ್ ಐ ಸೆಡ್ ಇಲ್ಲ ನೀನ್ ಕರೆಕ್ಟಾಗಿ ನೀನ್ ಕಾನ್ಸಂಟ್ರೇಟ್ ಮಾಡಕ್ ಬರಲ್ಲ ಅವನಿಗೆ, ಅದೊಂದಿದೆ ತಿಕ್ಕಿ ಆಡ್ತಾ ಇರ್ತೇನೆ. ಬಟ್ ಕಾನ್ಸಂಟ್ರೇಟ್ ಮಾಡಿ ಕರೆಕ್ಟಾಗಿ ಸ್ವಲ್ಪ ಮಾಡಿದ್ರೆ ಕರಿಯರ್ ಐ ಥಿಂಕ್ ಇಲ್ ಆಲ್ಸೋ ಬಿ ಒನ್ ಆಫ್ ದ ಲೀಡಿಂಗ್ ಕಾಮಿಡಿಯನ್ಸ್ ಅನ್ನೋ ಒಂದು ಭರವಸೆ ಇದೆ. ಅಂಡ್ ಅಫ್ಕೋರ್ಸ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಪ್ರೇಕ್ಷಕರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಪ್ರತಿ ಸತಿನೂ ಒಂದು ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಮಾಡಿ ಅಂತ ಕೇಳ್ತಾ ಇದ್ರು. ಮುಂದೆ ಎಲ್ಲರೂ ಆಕ್ಚುಲಿ ನಾನು ನೀವೆಲ್ಲ ನನ್ನ ಮಾಧ್ಯಮದವರು ನೀವೆಲ್ಲ ತುಂಬ ಚೆನ್ನಾಗಿ ಬರ್ತಿದ್ದೀರ ನನ್ನ ಬಗ್ಗೆ ಅಂತ ತುಂಬ 8-6 ಪ್ಯಾಕ್ಸ್ ಮಾಡಕ್ಕೆ ಸುಮಾರು ಜನ ಇಲ್ಲಿ ಸೈಕಲ್ ಹೊಡಿತಾ ಇರ್ಬೇಕಾದ್ರೆ 8 ಪ್ಯಾಕ್ಸ್ ಮಾಡಿ ರಂಜಿಸಿದಂತ ವಿನೋದ್ ಪ್ರಭಾಕರ್ಗೆ ಏನೋ ವಂದನೆಗಳು. ತುಂಬಾ ಚೆನ್ನಾಗಿ ಮಾಡಿದ್ಯಾ, ವೆರಿ ಗುಡ್. ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಅಂಡ್ ಅಫ್ಕೋರ್ಸ್ ಲವರ್ ಬಾಯ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅಂಡ್ ಎಲ್ಲ ಅಂಶಗಳು ಸಾಂಗ್ಸ್ ಅಲ್ಲಾಗಿ ಆಗ್ಲಿ ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಅದನ್ನ ಹೇಳ್ತಿರ್ಲಿಲ್ಲ. ಸ್ಟಾರ್ಟಿಂಗ್ ಇಂದ ಎಲ್ಲ ಅಷ್ಟು ಎಲ್ಲಾನು ಫೈಟ್ ಮಾಡಿಕೊಂಡು ನಾನು ಫಸ್ಟ್ ಇಂದಾನೆ ಹೇಳ್ತಾ ಇದ್ದೆ, ಏನೇ ಬಾಡಿ ಇರಲಿ ಏನೇ ಮಾಡಿರ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಯಾರೇ ಆಗಿರ್ಲಿ ಎಂತ ಕಟುಕ ಆಗಿರ್ಲಿ ಒಂಚೂರಾದ್ರೂ ಒಂದ್ ದಟ್ ಅಂತ ಒಂದು ಫೀಲ್ ಬಂದೇ ಬರುತ್ತೆ. ಮನ್ಸು ಭಾರ ಮಾಡ್ಕೊಂಡು ಹೊರಗಡೆ ಬರ್ತೀರ ಅಂತ ಹೇಳಿದ್ದೆ. 100% ಅದೇ ತರ ಆಯ್ತು. ಅಂಡ್ ಮಹೇಶ್ ಅವ್ರ ಬಗ್ಗೆ ಹೇಳ್ಬೇಕು, ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರು. ಒಂದು ಒಳ್ಳೆ ಜಾನರ್, ಒಂದು ನನ್ನ ಒಂದು ಏನು ಆಕ್ಷನ್ 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 ಅಂತ ಒಂದು ಜಾನರ್ ಇತ್ತು, ಅದರಿಂದ ಹೊರಗಡೆ ತಂದು ಈಗ ಬೇರೆ ಡೈರೆಕ್ಟರ್ಸ್ ಅವ್ರು ಮೊನ್ನೆ ನನ್ನ ಲೈನ್ ಅಪ್ ಸಿನಿಮಾಸ್ ಏನೇನಿದೆ ಡೈರೆಕ್ಟರ್ಸ್ ಎಲ್ಲ ನೋಡಿದ್ದಾರೆ ಸಿನಿಮಾನ. ಅವರೆಲ್ಲ ಅದನ್ನ ಹೇಳ್ತಾ ಇದ್ರು, ಏ ಚೆನ್ನಾಗಿ ಮಾಡ್ತಾರೆ. ನನಗೆ ರಾಮನಾರಾಯಣ ಅವರು, ಬಿಕಾಸ್ ನನ್ಗೆ ಆತ್ಮೀಯ ರಾಮನಾರಾಯಣ ಅವರು, ಅವರು ಫೋನ್ ಮಾಡ್ಬಿಟ್ಟು ಸರ್ ನಾವು ಟೈಸನಲ್ಲಾಗಲಿ ಕ್ರ್ಯಾಕಲ್ಲಾಗಲಿ ಒಂದಿಷ್ಟಿಷ್ಟೇ ಮಾಡಿದ್ವಿ, ಲವ್ ಅಷ್ಟೊಂದು ಬರಲ್ಲ ನಮಗೆ ಅಂದ್ಕೊಂಡಿದ್ವಿ. ಆ ಸಾಂಗಲ್ಲೆಲ್ಲ ತುಂಬ ಮುದ್ಮದಾಗಿ ಕಾಣಿಸ್ತಾ ಇದ್ದೀರ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರ, ಕೆಮಿಸ್ಟ್ರಿ ಎಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಫ್ಯೂಚರ್ ಡೈರೆಕ್ಟರ್ಸು ಬಂದು ನನ್ನ ಬೇರೆ ಥರದ್ದು ಒಂದು ಜಾನರಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಮಹೇಶ್ ಅವರು. ಆ್ಯಂಡ್ ಅಭಿಮಾನ್ ಸರ್, ಫಸ್ಟ್ ಆಫ್ ಆಲ್ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ನಾನು ಅವ್ರ ದೊಡ್ಡ ಫ್ಯಾನು ಅಂತೇಳಿ. ಸೊ ಇದೇ ಥರ ನನಗೆ ನಾನು ಫಸ್ಟ್ ಕಾಪಿ ನೋಡಿದಾಗ ಹೇಳಿದೆ, ಸರ್ ಎದೆ ಹೊಡೆಯುತ್ತೆ ಸರ್ ಇದು ಸೌಂಡು ತುಂಬ ಚೆನ್ನಾಗಿದೆ ಅಂತ. ಅದನ್ನೇ ನಮ್ಮ ಮೇಕಪ್ ಹುಡುಗರಿಂದ ಹಿಡಿದು ಎಲ್ಲರ ಸಿನಿಮಾ ನೋಡ್ಕೊಂಡ್ಬಂದು, ಸರ್ ಏನಣ್ಣ ಅದು ಸೌಂಡು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಒಂದೊಂದು ಫೈಟು ಒಂದೊಂದು ಪಂಚು ತುಂಬ ಚೆನ್ನಾಗಿದೆ, ರೀರೆಕಾರ್ಡಿಂಗ್ ತುಂಬ ಚೆನ್ನಾಗಿದೆ ಅಂತ. ನಾನು ಅದೇ ಥರ ಮಾಡಿದ್ರಿ, ಸಾಂಗ್ಸು ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಹೀರೋಯಿನ್ ಇಲ್ಲ ಅವರು ಎಲ್ಲಿದ್ದರು ಚೆನ್ನಾಗಿದ್ದಾರೆ ಮತ್ತೆ ಸರಿ. ಆ್ಯಂಡ್ ಶಿ ಆಲ್ಸೋ ಲುಕ್ಸ್ ವೆರಿ ಪ್ರಿಟಿ. ಐ ಥ್ಯಾಂಕ್ ದ ಹೋಲ್ ಟೀಮ್, ನಾನು ಎಲ್ಲ ರೈಟ್ ಫ್ರಮ್ ನಮ್ಮ ಪ್ರೊಡಕ್ಷನ್ ಹುಡುಗರು, ಪಾತ್ರೆ ತೊಳೆಯೋ ಹುಡುಗರಿಂದ ಹಿಡಿದು ಎಲ್ಲರಿಗೂ ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಒಂದು ಒಳ್ಳೆ ಸಿನಿಮಾ, ಒಂದೊಳ್ಳೆ ಟೀಮ್ ಇಂದ. ಆ್ಯಂಡ್ ಜಯಾನಂದ್, ಅಫ್ಕೋರ್ಸ್ ಜಯಾನಂದ್ ವರದಲ್ಲಿ ಅವರೇ ಕ್ಯಾಮ್ರಾಮ್ಯಾನು, ಅವ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಎರಡವರ್ ಡಾರ್ಲಿಂಗ್ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನಾನು. ಸೊ ಅವರು ಬೇರೆ ಚರಣ್ ರಾಜ್ ಅವ್ರದ್ದೆಲ್ಲ ಶೂಟ್ ಮಾಡ್ತಾ ಇದ್ದಾರೆ. ಐ ಥ್ಯಾಂಕ್ ದ ಹೋಲ್ ಟೀಮ್ ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇನ್ನೊಂದು ಚೂರು ಹೆಚ್ಚಾಗಿ ಸಪೋರ್ಟ್ ಮಾಡಿದ್ರೆ ಒಂದು ಸ್ವಲ್ಪ ರೀಚ್ ಆಗುತ್ತೆ ಜನಕ್ಕೆ. ಆ್ಯಂಡ್ ಈ ಒಂದು ಪ್ರೆಸ್ ಮೀಟ್ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟ್ ಇತ್ತು, ಸೊ ನನ್ನಿಂದನೇ ಆ್ಯಕ್ಚುಲಿ ಕ್ಯಾನ್ಸಲ್ ಆಯ್ತದ್ದು. ಅದಕ್ಕೊಂದು ಸಾರಿ ಹೇಳ್ತೀನಿ, ಬಿಕಾಸ್ ನನಗೆ ಅವರು ಬೇರೆ ಕಂಟಿನ್ಯೂಸ್ ಶೂಟಿಂಗ್ ಇರೋದ್ರಿಂದ ಅವರು ಬಿಟ್ಕೊಡೋಕ್ಕಾಗಲಿಲ್ಲ. 6 ಗಂಟೆ ಅಲ್ಲ 9 ಗಂಟೆ ವರೆಗೂ ಶೂಟಿಂಗ್ ಇದೆ, ಆಗಲ್ಲ ಅಂದರು. ಸರಿ, ಐ ಆಮ್ ಸಾರಿ ಫಾರ್ ದ್ಯಾಟ್. ದಯವಿಟ್ಟು ಕ್ಷಮಿಸಿ ಸರ್, ಇಡೀ ಟೀಮ್ಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಇಡೀ ಟೀಮಿಂದ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಇನ್ನೊಂದು ಚೂರು ಪ್ರಮೋಟ್ ಮಾಡಬೇಕು, ಪ್ರಮೋಟ್ ಮಾಡಿದ್ರೆ ಚೆನ್ನಾಗಿ ತಗೊಳುತ್ತೆ. ಆ್ಯಂಡ್ ಬಿ ಸಿಯಲ್ಲಿ ನನಗೆ ಎಲ್ಲರೂ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಫ್ಕೋರ್ಸ್ ಬೇರ್ ಬಾಡಿ ಅಂತ ಇದ್ದಾಗ ಒಂದು ಪೋಸ್ಟರ್ ಸಾಕು ಅಂತ ನನಗೂ ಗೊತ್ತಿತ್ತು. ಬಿ ಸಿಯಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಅವ್ರು ತುಂಬ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಖಂಡಿತ ಸರ್, ಇನ್ನೂ ತಿರ್ಗಾ ಮತ್ತೆ ಇನ್ನೊಂದು ಸಿನಿಮಾಗೆ ರೆಡಿ ಆಗ್ತಾ ಇದ್ದೀನಿ, ಜಾನೇಂದ್ರ ರೆಡಿ ಆಗ್ತಾ ಇದ್ದೀನಿ. ಮೇ ಅಲ್ಲಿ ಒಂದಿದೆ ಒಂದು ಸಿನಿಮಾ, ಸೊ ಹಾಗಾಗಿ ಮೇ ಮಾಡೋಕ್ಕೆ ನಾನು ಜಾನ್ವರಿಯಿಂದ ರೆಡಿ ಆಗ್ತಾ ಇದ್ದೀನಿ. 100% ಸರ್. ಇವಾಗ ಏನು ರಗಡಲ್ಲಿ ನೋಡಿದ್ರೆ, ರಗಡಲ್ಲಿ ನಾನು ಒಂಚೂರು ಲೀನ್ ಫಸ್ಟ್ ಟೈಮ್ ಮಾಡಿದ್ದೆ, ಬಿಕಾಸ್ ನನಗೆ ಗೊತ್ತಿರಲಿಲ್ಲ. ಅಫ್ಕೋರ್ಸ್ ನಾವು ವೈಫ್ ಡಿನ್ನು ಎಷ್ಟು ಏನು ಫುಡ್ ಕೊಡಬೇಕು ಯಾವ ಥರ ಅಂತ ಎಲ್ಲ ಬರೀ ಯೂಟ್ಯೂಬಲ್ಲಿ ನೋಡೋದು. ಓಕೆ, ಹೆಂಗಾಗಿತ್ತು ಅಂದರೆ ಒಂದ್ ಪಾಯಿಂಟ್ ಆಫ್ ಟೈಮ್ ಬರೀ ಹೋಗಿ ಮಲಗೋದು, ಜಿಮ್ಗೆ ಹೋಗೋದು, ಬರೋದು, ಮಲಗೋದು, ಯೂಟ್ಯೂಬ್ ನೋಡು, ಯೂಟ್ಯೂಬ್ ನೋಡು, ಯಾರು ಹೆಂಗ್ ವರ್ಕೌಟ್ ಮಾಡ್ತಾರೆ, ಆಮೇಲೆ ಬರೀ ಯಾವ ತರ ಫುಡ್
ಬಟ್ ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ ಇವಾಗ ಯಾವ ತರ ಬಲ್ಕ್ ಮಾಡೋದು. ಆಕ್ಚುಲಿ ಲಾಸ್ಟ್ ಟೈಮ್ ನಾನು ಇಂಟರ್ವಲ್ ಫೈಟ್ ಅಲ್ಲಿ ನೋಡಿರ್ಬೋದು ನೀವು, ಲೀನ್ ಆಗಿ ಕಾಣಿಸ್ತೀನಿ ತುಂಬಾ, ಅದು 80 kilos ಅಲ್ಲಿದ್ದೆ. ಈ ಸತಿ ಒಂದ್ ಸ್ವಲ್ಪ ಒಂದು 85 to 86 kilos. ಸೊ ಅದಕ್ಕೆ ನಾನು ಬಂದು ಆಲ್ಮೋಸ್ಟ್ ಅರೌಂಡ್ 95 kilos ವರೆಗೂ ಹೋಗಿ ಅದಾದ್ಮೇಲೆ ಕಟ್ ಡೌನ್ ಮಾಡಿ ತಿರ್ಗಾ ಬರಬೇಕು. ಖಂಡಿತ ಸರ್, ಪ್ರಮೋಷನ್ಸ್ ಹೋಗ್ತಾ ಇದ್ದೀನಿ ನಾನು. ಅದಕ್ಕೆ ಒಂದು ಇಲ್ಲ, ಅವರು ಹೇಳಿದ್ದೀನಿ ನಾನು. ಸೊ ಅವರು ಒಪ್ಕೊಂಡಿದ್ದಾರೆ, ನಮ್ಮ ಪ್ರಕಾಶ್ ಸರನ್ನು ಹೇಳಿದ್ದಾರೆ. ಸೊ ನಾನು ಹೇಳಿದ್ದೆ, ನಾನು ಫಸ್ಟೇ ಹೇಳಿದ್ದೆ ಅವ್ರಿಗೆ, ಸರ್ ಪ್ರಮೋಷನ್ಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಹೋಗ್ಬೇಕು ಅಂತೇಳಿ. ಅವರು ಒಂದು ಶೆಡ್ಯೂಲ್ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಬಾಂಬೆಯಿಂದೆಲ್ಲ ವಿಲನ್ ಎಲ್ಲ ಕರೆಸಿದ್ದಾರೆ. ಸೊ ಅವ್ರದ್ದು ಡೇಟ್ಸ್ ಎಲ್ಲ ಹಾಕೊಂಡಿದ್ದಾರೆ ಬೇರೆ. ಸೊ ಅದು ಅದೆಲ್ಲ ಒಂದು ಶೆಡ್ಯೂಲ್ ಮುಗಿಸಿದ ತಕ್ಷಣ ನಾನು 2-3 days ಡೇಸ್ ಅಲ್ಲಿ ಮುಗಿಯುತ್ತೆ ಆ ಶೆಡ್ಯೂಲು. ಕಂಪ್ಲೀಟ್ ಆಗಿ ರಗಡ್ ಪ್ರಮೋಷನ್ ಇರ್ತೇನೆ ನಾನು. ಖಂಡಿತ, ಯಾಕಂದ್ರೆ ಅವ್ರು ಬರೀ ಸಿಂಗಲ್ ಪ್ಯಾಕ್ ಅಷ್ಟೇ, ಇನ್ನು 7 pack ಅವರೇ ಕಾರಣ. ಇಲ್ಲ ಸರ್, ಪಾಪ ಅವಳು ತುಂಬಾ ಶ್ರಮ ಪಟ್ಟಿದ್ದಾರೆ ಆ ಒಂದು ಸ್ಕ್ರೀನ್ ಮೇಲೆ ಕಾಣಲಿಕ್ಕೆ. ಇಲ್ಲ ಖಂಡಿತ, ಅಂಡ್ ಇವನ್ ಅಫ್ಕೋರ್ಸ್ ಲವ್ ಸೀನ್ ಅಲ್ಲಿ ಆಗ್ಲಿ ಮುದ್ಮುದ ಕಾಣಿಸ್ತಾ ಇದೀನಿ. ಚೆನ್ನಾಗಿ ಕೆಮಿಸ್ಟ್ರಿ ವರ್ಕೌಟ್ ಆಗಿದೆ ಅಂದ್ರೆ ಪಕ್ಕದಲ್ಲಿ ಅವಳು ಇಟ್ಕೊಂಡು ಮಾನಿಟರ್ ತರ ನೋಡ್ಕೊಂಡು ಹೋಗೋದು, ಅಲ್ಲಿ ಬರೋದು ನೋಡೋದು, ಏ ಚೆನ್ನಾಗಿ ಮಾಡ್ತಾ ಇಲ್ಲ ನೀವು, ಹೋಗಿ ಇನ್ನೊಂಚೂರು ಕ್ಲೋಸ್ ಆಗಿ ಹೋಗಿ, ಇನ್ನೊಂದು ಸ್ವಲ್ಪ ಪರವಾಗಿಲ್ಲ. ಆಮೇಲೆ ಯಾವ್ದೋ ಒಂದು ಕ್ಲೋಸ್ ಸೀನ್ ಇದ್ದಾಗ ಪಾಪ ಒಂದ್ 2-3 times ನನ್ನ ಹತ್ರ ಬಂದು ಹೇಳ್ಬಿಟ್ಟು ಆ ಕಡೆ ಹೋಗ್ಬಿಡೋರು, ನಾನು ನೋಡಲ್ಲ ಅಂತ ಹೇಳಿ, ಏ ಬಾ ಪರವಾಗಿಲ್ಲ ನೋಡು ಅಂದ್ರೆ ನಾನು ಬೇಕಂತ ಉರಿಸ್ತಾ ಇದ್ದೇವೆ, ಬಾ 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 ನೋಡು ಅಂತ. ಮೊನ್ನೆ ಆಕ್ಚುಲಿ ಫೈಟರ್ ಅಲ್ಲೂ ಒಂದು ಸೀನ್ ಇತ್ತು ಇದೇ ತರದ್ದು, ಕ್ಲೋಸ್ ಸೀನ್ ಒಂದಿತ್ತು. ನಾನೇ ಬೇಕಂತ ಕ್ಯಾರವನ್ ಇಲ್ಲ, ನಮ್ಮ ಮೇಕಪ್ ಹುಡುಗರ ಹತ್ರ ಹೇಳಿ ಕಳಿಸಿದೆ, ಹೋಗಿ ಕರ್ಕೊಂಬಾ ಕರ್ಕೊಂಬಾ ಹೋಗು ಅಂತ ಹೇಳಿ. ಬಾಬಾ ಅಣ್ಣ ಒಂದು ಒಳ್ಳೆ ಸೀನ್ ಮಾಡ್ತಾರೆ ಕರ್ಕೊಂಬಾ ಅಂತ. ಬಟ್ ಶಿ ಇಸ್ ವೆರಿ ಸಪೋರ್ಟಿವ್ ಇನ್ ದಟ್, ಅರ್ಥ ಮಾಡ್ಕೋತಾರೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಚಿಸಲಿಂಗ್ ಮೀ ಆ ಥರದೊಂದು ಬಾಡಿ, ನನ್ನ ಮೈಂಡ್ ಅಲ್ಲಿ ಇರಲಿಲ್ಲ. ಅಂಡ್ ಥ್ಯಾಂಕ್ ಯು ಮಹೇಶ್ ಅವ್ರಿಗೆ, ಅಂಡ್ ದಿ ಹೋಲ್ ಟೀಮ್, ಅರುಣ್ ಸರ್ಗೆ, ಎಲ್ರಿಗೂ. ಯಾಕಂದ್ರೆ ಈ ಸಿನಿಮಾಯಿಂದಾನೆ ನಾನು 8 packs ಮಾಡೋಕೆ ಸಾಧ್ಯ ಆಯಿತು. ಇದರಿಂದ ನನಗೆ ಆಕ್ಚುಲಿ ನಾನು ಯಾವತ್ತೂ ಫೋಟೋಸ್ನ ರಿವೀಲ್ ಮಾಡಿದ್ನು, ರಿವೀಲ್ ಮಾಡಿದ್ಮೇಲೆ ನನಗೆ ಒಂದು 5-6 cinema ಆಫರ್ ಬಂದಿತ್ತು, ಓನ್ಲಿ ಫಾರ್ ಬಾಡಿ ಇದ್ದಿದ್ದು. ನಾನು ಆಕ್ಚುಲಿ ನಾನು ಒಪ್ಕೊಳ್ಳಿರಲಿಲ್ಲ, ಬೇಡ ಸರ್ ಒಂದು ಸಿನಿಮಾ ಮಾಡಿದ್ದೀನಿ. ಅದನ್ನ ಶ್ಯಾಡೋಲ್ಗೆ ಏನು ಮಾಡಿದ್ರು ಅಂದ್ರೆ ಆಫ್ಟರ್ ಐ ಮೀನ್ ಕಂಟಿನ್ಯೂಯೇಷನ್ ಆಫ್ ರಗಡ್ ಶ್ಯಾಡೋ ಮಾಡಿದೆ. ಅವ್ರೇನ್ ಮಾಡಿದ್ರು ಅಂದ್ರೆ ರಗಡ್ದು ಫೋಟೋಸ್ ಎಲ್ಲ ನೋಡಿದ ತಕ್ಷಣ ನಮಗೂ ಬೇರ್ ಬಾಡಿ ಬೇಕು ಅಂತೇಳಿ ಅವರು ಇಂಟರ್ವಲ್ ಅಲ್ಲಿ ಒಂದು ಬೇರ್ ಬಾಡಿದೊಂದು ಸೀನ್ ಇತ್ತು ಆಕ್ಚುಲಿ. ಸೊ ಅವ್ರೇನ್ ಮಾಡಿದ್ರು ಅಂದ್ರೆ ನಾರ್ಮಲ್ ಆಗಿ ಇರಲಿಲ್ಲ ಅದು. ಸೊ ಬೇರ್ ಬಾಡಿ ನೋಡಿದ ತಕ್ಷಣ ಅವರು ಒಂದು ಪ್ಲಾನ್ ಮಾಡ್ಕೊಂಬಿಟ್ಟು ಸರ್ ಅದರಲ್ಲೂ ಒಂದು ಬೇಕು ಅಂದ್ರು. ಸೊ ಆಫ್ಟರ್ ದಟ್ ಕಂಟಿನ್ಯೂಸ್ ಆಗಿ ಇವಾಗ ನೋಡಿ ನಾನು ಮೇಲ್ ಮಾಡ್ತಾ ಇರೋದು ಒಂದ್ ಸಿನಿಮಾ, ನನ್ನ ಫೋಟೋಸ್ ನೋಡಿನೇ ಆಕ್ಚುಲಿ ಅವ್ರು ಓಕೆ ಈ ಲೆವೆಲ್ ಅಲ್ಲಿ ಮಾಡಿದಾರಲ್ಲ ಅಂತೇಳಿ. ಸೊ ಆಲ್ ದ ಕ್ರೆಡಿಟ್ ಗೋಸ್ ಟು ಮಹೇಶ್ ಅಂಡ್ ಅರುಣ್ ಸರ್ ಅಂಡ್ ಹೋಲ್ ಟೀಮ್. ಅವರು ನನ್ನ ಈ ತರ ಮಾಡಿದಕ್ಕೆ ನನ್ಗೆ ಇನ್ನೂ ಫ್ಯೂಚರ್ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗ್ತಾ ಇದೆ. ಅಂಡ್ ಅಫ್ಕೋರ್ಸ್ ಇಟ್ಸ್ ಅ ವೆರಿ ಬಿಗ್ ಪ್ರಾಜೆಕ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ದರ್ಶನ್ ಅವರು ಸಿನಿಮಾ ನೋಡಿದ್ರು ಅಂತ ಅಲ್ಲ ನೋಡ್ತೀನಿ ಅಂತ ಹೇಳಿದ್ರಲ್ಲ, ನೋಡಿದ್ರು ಸಿನಿಮಾ ಇನ್ನೂ ನೋಡಿಲ್ಲ. ಅವರು ಬಿಸಿ ಇದ್ದಾರೆ, ನಾನು ಮೈಸೂರಲ್ಲಿ ಇದ್ದಾಗ ನಾನು ಮೀಟ್ ಮಾಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡ್ ಬಂದೆ. ಅವರು ಪಾಪ ಪ್ರಮೋಷ್ ಇದು ಕ್ಯಾಂಪೇನಿಂಗ್ ಅಲ್ಲಿ ನಂದು ಬಿಸಿ ಇದ್ದಾರೆ ಪಾಪ, ಅವರು ಫುಲ್ ಟೈರ್ಡ್ ಆಗಿ ನಾನು ಹೋಗಿದ್ದೆ ನಾವು ಫುಲ್ ಮೇಲ್ಕೋಟೆ ಬೆಳಿಗ್ಗೆಯಿಂದ ಬಿಸಿಲಲ್ಲೆಲ್ಲ ಬೆಂದೋಗಿ ಹೋಗಿದ್ದೆ. ಅವರು ಫುಲ್ ಟೈರ್ಡ್ ಆಗಿದ್ರು, ಒಬ್ಬ ನೀಟಾಗಿ ಯಾರನ್ಕೊಂಡು ಕೂರಿಸ್ಕೊಂಡು ಮಾತಾಡ್ಕೊಂಡು ಒಂದು 10 minutes ನಾನು ಆಮೇಲೆ ಹೊರಟ್ಬಿಟ್ಟೆ. ನಾನು ಬೆಳಗ್ಗೆ 6:30 ಶಾರ್ಟ್ ಇತ್ತು, ನಾನು ಹೊರಡ್ತೀನಿ ಅಂದೆ. ಸರಿ, ಅವರು ಕ್ಯಾಂಪೇನಿಂಗ್ ಬಿಸಿ ಇದ್ದಾರೆ, ಖಂಡಿತ ನೋಡ್ತೀನಿ ಅಂದರು. ಅವರು ಆಕ್ಚುಲಿ ಮಾಹಿತಿಗಳನ್ನೆಲ್ಲ ತಿಳ್ಕೊಂಡಿದ್ದಾರೆ ಸಿನಿಮಾದ ಯಾವುದು, ಯಾಕಂದ್ರೆ ರಿಲೀಸ್ ಆಗಿದೆ. ಆ್ಯಂಡ್ ನಮ್ಮ ಕಾಡು ಶಿವ ಅವರು ನೆಕ್ಸ್ಟ್ ಅವ್ರದ್ದೊಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅವರು ಬಂದು ಮೈಸೂರಲ್ಲಿ ಆ ಕಡೆ ಎಲ್ಲ ನೋಡ್ಕೊತಾ ಇದ್ದಾರೆ. ಅವ್ರ ಹತ್ರ ಫೋನ್ ಮಾಡಿ ಕೇಳಿದ್ರಂತೆ, ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿ ಅವರು ಮಾಹಿತಿ ಕೊಟ್ಟರು, ಚೆನ್ನಾಗಿದೆ. ಧನ್ಯವಾದಗಳು.